ಸ್ನೇಹಿತರೆ ಹಲವಾರು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವಂತ ಒಂದು ಸುದ್ದಿಗಳನ್ನು ನಾವು ನ್ಯೂಸ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ನಮಗೆ ಕೇಳಿ ಬರ್ತಿದೆ ಬಿ ಪಿ ಎಲ್ ಕಾರ್ಡ್ ಒಂದಿದ್ರೆ ಹಲವಾರು ಮಿಡಲ್ ಕ್ಲಾಸ್ ಜನರು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ತುಂಬಾನೇ ಒಂದು ಉಪಯೋಗ ಇದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಮೆಡಿಕಲ್ ಫೆಸಿಲಿಟಿಯಿಂದ ಹಿಡಿದು ರೇಷನ್ ಆಗಿರ್ಬೋದು ಅದರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಗಳು ಅಥವಾ ಏನೋ ಫ್ರೀ ಬೀಸ್ ಕೊಡ್ತಿದ್ದಾರೆ ಆ ಒಂದು ಫ್ರೀ ಬೀಸಿಂದ ಇಂದ ತುಂಬಾನೇ ಒಂದು ಹೆಲ್ಪ್ ಆಗ್ತಿದೆ ಆದರೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಬಿಪಿಎಲ್ ಎಲ್ ಕಾರ್ಡನ್ನು ಬ್ಯಾನ್ ಮಾಡುವಂತ ಸುದ್ದಿಗಳು ಕೇಳಿ ಬರ್ತಿವೆ ಹಲವಾರು ಅನರ್ಹ ಕಾರ್ಡ್ಗಳನ್ನ ಪತ್ತೆ ಹಚ್ಚುತ್ತಿರುವ ಸರ್ಕಾರ ಈಗ ಅಂತಹ ಕಾರ್ಡುಗಳನ್ನು ಈಗ ಬ್ಯಾನ್ ಮಾಡುವಂಥ ಸುದ್ದಿಗಳು ಕೇಳಿ ಬರ್ತಿವೆ ಅದರ ಜೊತೆಗೆ ತುಂಬಾ ಜನರು ಈಗ ನಕಲಿ ಬಿಪಿಎಲ್ ಎಲ್ ಕಾರ್ಡನ್ನು ಬಳಸಿ ಯೋಜನೆಗಳನ್ನ ಪಡಿತಾ ಇದ್ದಾರೆ ಇದು ಒಂದು ರಾಜ್ಯ ಸರ್ಕಾರಕ್ಕೆ ಈಗ ಹೊರೆಯಾಗಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ಅರ್ಹತೆ ಇಲ್ಲದ ಕಾರ್ಡುಗಳು ಅಂದರೆ ಯಾವುವು ಹಾಗೂ ಯಾವ ಒಂದು ಮಾನದಂಡವನ್ನು ಇಟ್ಕೊಂಡು ಇವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಬ್ಯಾನ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ ಒಂದು ಫ್ಯಾಮಿಲಿಯ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಟು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲಿರುವಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ಈಗ ಬ್ಯಾನ್ ಮಾಡುವುದಾಗಿ ಸರ್ಕಾರ ಹೇಳಿದೆ ಅದರ ಜೊತೆಗೆ ಯಾವ ಒಂದು ಫ್ಯಾಮಿಲಿ ಕಾರನ್ನು ಹೊಂದಿರುತ್ತೋ ಅಥವಾ ಹತ್ತು ಚದರ ಒಂದು ಮನೆಯನ್ನು ಹೊಂದಿರುತ್ತೋ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಲು ಅರ್ಹತೆ ಇಲ್ಲ ಅನ್ನೋದನ್ನು ಸರ್ಕಾರ ಹೇಳ್ತಿದೆ ನಕಲಿ ಕಾರ್ಡುಗಳನ್ನು ಬಳಸಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪಡಿ ಈಗ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಪ್ರತಿ ಕೆಜಿಗೆ ಮೂವತ್ತು ರೂಪಾಯಿಯಂತೆ ವಾಪಸ್ ವಸೂಲಿ ಮಾಡಲು ಸರ್ಕಾರ ಮುಂದಾಗಿದೆ ಸೊ ಹೀಗಾಗಿ ಯಾರ್ಯಾರು ನಕಲಿ ಕಾರ್ಡನ್ನು ಹೊಂದಿರ್ತಾರೋ ಅದ್ರ ಜೊತೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ವಾರ್ಷಿಕ ಆದಾಯವನ್ನ ಮೀರಿ ಗಳಿಸ್ತಿರ್ತಾರೋ ಹಾಗೂ ಕಾರ್ ಅಥವಾ ಯಾವುದೋ ಒಂದು ಹತ್ತು ಚದರ ಇರುವಂಥ ಮನೆಯನ್ನ ಹೊಂದಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವುದಿಲ್ಲ ಅಂತಾನೆ ಹೇಳ್ಬೋದು ಇದೇ ರೀತಿಯ ಅಪ್ಡೇಟ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್